ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಲ್ವಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಬ್ಲಾಗ್ನ ನಾನು ಮಾಡ್ತಿರೋದು. ತುಂಬ ಅಂದರೆ ಬಿಸಿಲು ತುಂಬಾ ಇದೆ, ಗಾಳಿನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇವತ್ತು ಶನಿವಾರ, ಶನಿವಾರ ಪೂಜೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿದ್ದೀನಿ. ಪಾಪುಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಹಾಗೆ ಅವನಿಗೆ ರಾಗಿ ಸರಿ ತಿನ್ನಿಸಿ ಮಲಗಿಸಿದ್ದೆ. ಅವನು ಕೂಡ ಎಲ್ಲ ಆಲ್ಮೋಸ್ಟ್ ಕೆಲಸ ಆಗಿದೆ. ಈಗ ಎದ್ದಿದ್ದಾನೆ ಅವನು. ಎದ್ದುಬಿಟ್ಟು ನನ್ನ ಹಾಯ್ ಫ್ರೆಂಡ್ಸ್ ಅಂದ ತಕ್ಷಣ ಅವನು ಆ ಅಂತಾನೆ, ಹಾಗೆ ನನ್ನನ್ನೇ ನೋಡ್ತಿದ್ದಾನೆ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರೋ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಹಾಗಾಗಿ ಹೇಳ್ತಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಹೊಸ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಎಂಬುದಾಗಿ ಹೇಳ್ತಾ ಈ ಬ್ಲಾಗ್ನ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಏನು ರಿಷಿ? ಓ, ರಿಷಿ ಬೇರೆ ಅಮ್ಮ ಅಮ್ಮ ಅಂತ ಕೂಗ್ತಾನೆ ಇರ್ತಾನೆ ಯಾವಾಗ್ಲೂ. ಇವನು ಈ ಕಡೆ ತಂದು ಮಲಗಿಸಿದ್ದೀನಿ ದಿವಾನ್ ಕಾಟ್ ಮೇಲೆ. ಸ್ನಾನ ಎಲ್ಲ ಆಗಿದೆ, ತಲೆ ಒಣಗಿಲ್ಲ, ಹೇರ್ ವಾಶ್ ಮಾಡಿದ್ದೀನಿ ಇವತ್ತು. ನನಗಂತೂ ಈ ಡೆಲಿವರಿ ಆದಮೇಲೆ ಹೇರ್ ಫಾಲ್ ತುಂಬ ಅಂದರೆ ತುಂಬ ಆಗೋಯಿತು. ಪ್ರೀವಿಯಸ್ ನನ್ನ ಹೇರ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಫ್ಟರ್ ಡೆಲಿವರಿ ನನಗೆ ಹೇರ್ ಫಾಲ್ ತುಂಬ ಆಗೋಯಿತು. ಡೆಲಿವರಿ ಆಗೋಕ್ಕಿಂತ ಮೊದಲು ತುಂಬ ಅಂದರೆ ತುಂಬ ಲಾಂಗ್ ಆ್ಯಂಡ್ ಥಿಕ್ ಆಗಿತ್ತು. ಈಗಂತೂ ನೋಡ್ತಿರ್ಬೋದು ನೀವೇ, ನಿಮಗೆ ಗೊತ್ತಾಗ್ತಿದೆ. ಯಾಕಂದರೆ ಹೆವಿ ಮೆಡಿಸನ್ ಆಗೋಯಿತು ನನಗೆ. ಈ ಹೈ ಬಿ ಪಿ ಆಗಿರೋದ್ರಿಂದ ಇಂಜೆಕ್ಷನ್ಗಳನ್ನ ಜಾಸ್ತಿ ಕೊಟ್ಬಿಟ್ರು. ಹಾಗಾಗಿ ಅದು ಬಿ ಪಿ ಕಂಟ್ರೋಲ್ ಆಗೋದಕ್ಕೆ ಮೆಗ್ನೀಷಿಯಮ್ ಇಂಜೆಕ್ಷನ್ ಏನಿದೆ ಅದನ್ನು ಹೆಚ್ಚು ಕೊಟ್ಬಿಟ್ರು ನನಗೆ. 5 ಡೇಸ್ ಅಡ್ಮಿಟ್ ಮಾಡ್ಕೊಂಡಿದ್ರು. 5 ಡೇಸ್ ಎಲ್ಲ ಇಲ್ಲೇ ನನಗೆ 17 ಏನೋ ಇಂಜೆಕ್ಷನ್ನ ಕೊಟ್ಟಿದ್ದಾರೆ, ಇಂಜೆಕ್ಟ್ ಮಾಡಿದ್ದಾರೆ. ಹಾಗೆಯೇ ಮತ್ತೆ ಹೋಗಿ ಡೆಲಿವರಿ ಟೈಮಲ್ಲೂ ಕೂಡ ಇಂಜೆಕ್ಷನ್ ಟೋಟಲ್ ಒಂದು 34 ಆಗಿದೆ ನನಗೆ. ಹೆವಿ ಮೆಡಿಸನ್ ಬೇರೆ ಹಾಕ್ಬಿಡ್ತಲ್ಲ, ಹಾಗಾಗಿ ನನಗೆ ಹೇರ್ ಫಾಲ್ ಪ್ರಾಬ್ಲಮ್ ಅನ್ನೋದು ತುಂಬ ಹೆಚ್ಚಾಗೋಯಿತು. ಈಗ ಕಂಟ್ರೋಲ್ ಆಗಿದೆ. ಎಷ್ಟಪ್ಪ ಅಂದರೆ ಹಿಂಗೆ ಎಳೆದ ತಕ್ಷಣ ಬರೋದು ಹಾಗಾಗ್ತಿತ್ತು, ಈಗ ಕಂಟ್ರೋಲ್ ಆಗಿದೆ. ಮತ್ತು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೇರ್ ಗ್ರೋತ್ ಕೂಡ ಆಗ್ತಿದೆ. ನೋಡೋಣ, ಏನು ಮಾಡೋಕ್ಕಾಗಿಲ್ಲ. ಒಂದೊಂದು ಟೈಮಲ್ಲಿ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಏನು ಮಾಡೋಕ್ಕಾಗಿಲ್ಲ. ಮಕ್ಕಳಿಗೋಸ್ಕರ ಎಲ್ಲ ತ್ಯಾಗ ಮಾಡಲೇಬೇಕು. ಬಟ್ ಇಷ್ಟೊಂದು ಕಷ್ಟಪಟ್ಟಿದ್ದಕ್ಕೂ ಹೆಣ್ಣು ಪಾಪು ಆಗಿದ್ದಿದ್ರೆ ತುಂಬ ಅಂದರೆ ತುಂಬಾ ಲೈಕ್ ಆಗೋದು. ಏನು ಮಾಡ್ತೀರಾ, ಲೈಕ್ ಅನ್ನೋದಕ್ಕಿಂತ ತುಂಬ ಆಸೆ ಇತ್ತು ನಮಗೆ, ಬಟ್ ಆಗಲಿಲ್ಲ. ಏನು ಮಾಡೋ ಹಾಗೆ ಇಲ್ಲ. ಹಾಗೆ ಇವತ್ತು 10 ನಿಮಿಷ ನಾನು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ವಿಷಯ ಯಾವುದಪ್ಪ ಅಂದರೆ, ನನಗೂ ಈಗ ಪ್ರೀಮೆಚೂರ್ ಬೇಬಿ ಆಗಿರೋದ್ರಿಂದ ಪ್ರೀಮೆಚೂರ್ ಬೇಬಿ ಫುಡ್ ರೂಟೀನ್ ಹೇಗಿರುತ್ತೆ, ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು, ಎಷ್ಟು ತಿಂಗಳು ಆದಮೇಲೆ ನಾವು ಸಾಲಿಡ್ ಫುಡ್ನ ಕೊಡ್ಬೋದು, ಈ ಒಂದು ಇದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಮೇ ಬಿ ಕೆಲವೊಬ್ರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಈ ಒಂದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಎಂಬುದಾಗಿ ಹೇಳ್ತಾ ಬನ್ನಿ. ಪ್ರೀಮೆಚೂರ್ ಬೇಬೀಸ್ನ ಹೇಗೆ ನೋಡ್ಕೋಬೇಕು, ಅವರ ಒಂದು ಏನಪ್ಪ ಕಂಡೀಷನ್ ಹೇಗಿರುತ್ತೆ, ನಾವು ಹೇಗೆಲ್ಲ ಅವ್ರನ್ನ ಕೇರ್ ಮಾಡ್ಬೋದು ಎಂಬುದನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಫ್ರೆಂಡ್ಸ್, ಈ ಪ್ರೀಮೆಚೂರ್ ಬೇಬೀಸ ಯಾಕೆ ಅಂದರೆ, ಪ್ರೀಮೆಚೂರ್ ಬೇಬಿ ಅಂದರೆ 7 ಮಂತ್ಗೆ ಏನಕ್ಕೆ ಡೆಲಿವರಿ ಆಗುತ್ತೆ ಅಂದರೆ, ಸಮ್ ರೀಸನ್ನ ನಾವು ಹೇಳೋದಾದರೆ ಈ ಬಿ ಪಿ ಹೈ ಆಗೋದಾಗಿರ್ಬೋದು, ಲೋ ಆಗೋದಾಗಿರ್ಬೋದು, ಹಾಗೆಯೇ ಈ ನೀರು ಅಂತ ಏನು ಹೇಳ್ತಾರೆ ಅದಿಲ್ಲದೆ ಇರೋದಾಗಿರ್ಬಹುದು, ಕೆಲವೊಂದು ಸ್ಟ್ರೆಸ್ಸಿಂದ ಆಗಿರ್ಬೋದು. ಈಗಂತೂ ತುಂಬಾ ಈ ಕೇಸಸ್ ಆಗ್ತಿದೆ, ಪ್ರೀಮೆಚೂರ್ ಬೇಬಿ ಆಗ್ಬಿಡುತ್ತೆ ಆ 7 ತಿಂಗಳಿಗೇ. ಕೆಲವೊಬ್ಬರಿಗೆ 8 ತಿಂಗಳಿಗೇ ಆಗ್ಬಿಡುತ್ತೆ, ಏನು ಮಾಡೋ ಹಾಗಿಲ್ಲ.
ತುಂಬ ಕೇರ್ ಮಾಡಬೇಕಾಗುತ್ತೆ. ತುಂಬ ಅಂದರೆ ತುಂಬ ಕ್ರಿಟಿಕಲ್ ಕಂಡೀಷನ್ ಅಲ್ಲಿರುತ್ತೆ ಅವರ ಒಂದು ಕಂಡೀಷನ್ ಅಂತಲೇ ಹೇಳ್ಬೋದು. ಹಾಗೆ ವೆಯ್ಟ್ ಇರಲ್ಲ ನಮಗೆ. ಬೇಬೀಸ್ದು 2.5 kg ನಾರ್ಮಲ್ ಏನು ವೆಯ್ಟ್ ಅಂತಲೇ ಹೇಳ್ಬೋದು. ಬಟ್ ಮಕ್ಕಳು 2.5 kg ಕಡಿಮೆ ಇದ್ದರೆ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನನಗಾಗಿರೋಂಥ ಪ್ರಾಬ್ಲಮ್ನ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ಪ್ರೀಮೆಚೂರ್ ಬೇಬೀಸ್ನ ತುಂಬ ಅಂದರೆ ತುಂಬ ಕೇರಾಗಿ ನೋಡ್ಕೋಬೇಕು. ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಹಾಗೆಯೇ ಅವ್ರಿಗೆ ಬೇಗ ಅಂದರೆ ಬೇಗ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಅಂತೂ ತುಂಬ ಇರುತ್ತೆ. ಮಗುನ ಯಾರ ಕೈಲೂ ಕೊಡಬಾರ್ದು ಮೊದಲನೇದಾಗಿ. ಹಾಗೆ ತಾಯಿನೇ ಮಗುನ ಹ್ಯಾಂಡಲ್ ಮಾಡಬೇಕು. ಬಿಟ್ಟರೆ ಇನ್ನೊಬ್ರು ಯಾರಾದರೂ ಅಂದರೆ ಅವರು ಅಮ್ಮ ಅಥವಾ ಹಸ್ಬೆಂಡ್ ಯಾರಾದರೂ ಎತ್ಕೋಬೋದು. ಬಟ್ ಅವರು ಕೂಡ ಹೈಜೀನ್ ಆಗಿರಬೇಕಾಗುತ್ತೆ. ದಿನ ಸ್ನಾನ ಮಾಡೋದಾಗಿರ್ಬೋದು, ಮಗುನ ಹ್ಯಾಂಡ್ ವಾಶ್ ಮಾಡಿಕೊಂಡು ಎತ್ಕೊಳ್ಳೋದಾಗಿರ್ಬೋದು, ಹಾಗೆಯೇ ಈ ಸ್ಯಾನಿಟೈಸರ್ ಹಾಕಿ ಎತ್ತೋದಾಗಿರ್ಬೋದು ಎತ್ಕೊಳ್ಳೋದಾಗಿರ್ಬೋದು ಇವೆಲ್ಲ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೀಮೆಚೂರ್ ಬೇಬೀಸ್ ವೆಯ್ಟ್ ತುಂಬ ಅಂದರೆ ತುಂಬ ಕಡಿಮೆ ಆಗಿಬಿಟ್ರೆ ಒಂದು 2.5-2 kg ಆಗೋವರೆಗೂ ಅವ್ರಿಗೆ ಸ್ನಾನ ಮಾಡ್ಸಂಗೆ ಇಲ್ಲ, ಒದ್ದೆ ಬಟ್ಟೆಲೇ ಒರೆಸ್ಕೋಬೇಕಾಗುತ್ತೆ. ಎಷ್ಟು ಬೇಜಾರಾಗುತ್ತೆ ಅಂದರೆ ಈ ನೋವಿದೆಯಲ್ಲ ಅದು ಅನುಭವಿಸೋರಿಗೆ ಗೊತ್ತಿರುತ್ತೆ. ನನಗೆ ಇದು ಈ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾ ಹೋದರೆ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ನನ್ನ ಒಂದು ನನ್ನ ಹಾಸ್ಪಿಟಲ್ ಇದ್ದಿದ್ದು ನನ್ನ ಮಗುನ ನಾನು ನೋಡ್ಕೊಂಡಿದ್ದು ಅದೇ ನೆನಪಾಗುತ್ತೆ. ದೇವ್ರ ದಯೆ ನನ್ನ ಮಗು 960 grams ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಅವನಿಗೋಸ್ಕರ ಮಾಡ್ಕೊಳ್ಳದೆ ಇರೋ ಏನು ಹರಕೆಗಳೇ ಇಲ್ಲ. ಓಕೆ, ಏನು ಮಾಡೋ ಹಾಗಿಲ್ಲ. ಮಕ್ಕಳಿಗೆ ನಾವು ಮಂತ್ಲಿ ನಾವು ಚೆಕಪ್ ಮಾಡಿಸ್ತಾನೆ ಇರಬೇಕಾಗುತ್ತೆ. 2.5 kg ಆದಮೇಲೂ ಕೂಡ ನಾವು ಚೆಕಪ್ಗೆ ಹೋಗಬೇಕಾಗುತ್ತೆ, ಡಾಕ್ಟರ್ ಸಜೆಷನ್ನ ತಗೋಬೇಕಾಗುತ್ತೆ. ಅವನ ಗ್ರೋತ್ ಆಗಿರ್ಬೋದು, ಬ್ಲಡ್ ಲೆವೆಲ್ ಆಗಿರ್ಬೋದು ಎಲ್ಲನೂ ಕೂಡ ಚೆಕಪ್ ಮಾಡ್ತಾರೆ. ಹಾಗೆಯೇ ಪ್ರೀಮೆಚೂರ್ ಬೇಬೀಸ್ಗೆ ಹಾರ್ಟ್ ಸ್ಕ್ಯಾನ್ ಆಗಿರ್ಬೋದು, ಹೆಡ್ ಸ್ಕ್ಯಾನ್ ಆಗಿರ್ಬೋದು, ಹಾಗೆ ಇಯರ್ ಕಿವಿ ಸ್ಕ್ಯಾನ್ ಆಗಿರ್ಬೋದು, ಐ ಟೆಸ್ಟ್ ಆಗಿರ್ಬೋದು, ಹಾಗೆಯೇ ಕಿವಿ ಟೆಸ್ಟ್ ಆಗಿರ್ಬೋದು, ಎಲ್ಲ ಟೆಸ್ಟ್ಗಳನ್ನು ಮಾಡಿಸಲೇಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಸ್ವಲ್ಪ 7 months ಹುಟ್ಟಿರೋದ್ರಿಂದ ಕೆಲವೊಂದು ನರಗಳ ಪ್ರಾಬ್ಲಮ್ ಇರುತ್ತೆ. ಈ ಐ ಏನಿದೆ ಅದು ಬೆಳವಣಿಗೆ ಆಗಿರಲ್ಲ ನರಗಳು, ಹಾಗಾಗಿ ನರ್ವ್ಸ್ ಏನಿದೆ ಅದ್ರ ಬಗ್ಗೆ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಹೇಳ್ತಾರೆ 15 days once ಅವರು ಚೆಕ್ ಮಾಡ್ತಾ ಕಂಡೀಷನ್ ಹೇಗಿದೆ ಅಂತ ಹೇಳ್ತಾರೆ. ಕೊನೆಗೆ ಬೆಂಗಳೂರು ಈ ಕಡೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಒಂದ್ಸರಿ ಅಲ್ಲಿ ಚೆಕ್ ಮಾಡಿಸಿ, ಐ ಬ್ಲಿಂಕ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತಲೂ ಹೇಳ್ತಾರೆ. ಒಂದ್ಸರಿ ಚೆಕ್ ಮಾಡಿಸೋದು ತುಂಬಾ ಒಳ್ಳೆಯದು. ಹಾಗೆ ತುಂಬ ಕೇರಾಗಿ ನೋಡ್ಕೋಬೇಕು. ಹಾಗೆ ವಿಷಯಕ್ಕೆ ಬರೋಣ, ಅವೆಲ್ಲ ಇರಲಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂದರೆ ಈ ಪ್ರೀಮೆಚೂರ್ ಬೇಬೀಸ್ ಫುಡ್ ರೂಟೀನ್ ಬಗ್ಗೆ ಅಲ್ವಾ. ಏನಿಲ್ಲ ಫ್ರೆಂಡ್, 6 months ಆಗೋವರೆಗೂ ಈ ಪ್ರೀಮೆಚೂರ್ ಬೇಬೀಸ್ಗೆ ತಾಯಿ ಎದೆ ಹಾಲು ಬಿಟ್ಟು ಬೇರೆ ಏನೇನು ಕೊಡೋ ಹಾಗಿಲ್ಲ. ಏನಾದರೂ ಕೊಟ್ಟರೆ ಅವರಿಗೆ ಇನ್ಫೆಕ್ಷನ್ ಆಗುತ್ತೆ, ಹಾಗೆಯೇ ಕಫ ಆಗುತ್ತೆ, ಹಾಗೆ ಅವ್ರ ಕಂಡೀಷನ್ ಮೊದಲೇ ಕ್ರಿಟಿಕಲ್ ಆಗಿರುತ್ತೆ. ಹಾಗಾಗಿ ನಾವು ಎದೆ ಹಾಲು ಬಿಟ್ಟರೆ 6 months ಆಗೋವರೆಗೂ ನಾವು ಪ್ರೀಮೆಚೂರ್ ಬೇಬೀಸ್ಗೆ ಏನೇನು ಕೂಡ ಕೊಡೋ ಹಾಗೆ ಇಲ್ಲ. ನಾನು ಕೂಡ ಅದನ್ನೇ ಮಾಡಿದ್ದು. ನಾವು ಕೆಲವೊಂದ್ಸರಿ ಡಾಕ್ಟರ್ ಹೇಳೋದನ್ನು ಸ್ಕಿಪ್ ಮಾಡಿಬಿಡ್ತೀವಿ, ಬಟ್ ಈ ಪ್ರೀಮೆಚೂರ್ ಬೇಬೀಸ್ ವಿಷಯದಲ್ಲಿ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗೆಯೇ ನಾರ್ಮಲ್ ಬೇಬೀಸ್ಗೂ ಅಷ್ಟೇ, 6 months ಆಗೋವರೆಗೂ ಸಾಲಿಡ್ ಫುಡ್ನ ಕೊಡೋ ಹಾಗಿಲ್ಲ, ಹಸು ಹಾಲನ್ನ ಕೊಡೋ ಹಾಗಿಲ್ಲ, ಹಾಗೆಯೇ ಈ ಜೇನುತುಪ್ಪ ಏನಿದೆ ಅದನ್ನು ಕೂಡ ಕೊಡೋ ಹಾಗಿಲ್ಲ. ಕೆಲವೊಬ್ಬರು ಜೇನುತುಪ್ಪನ ಹುಟ್ಟಿದ ತಕ್ಷಣ ನೆಕ್ಸ್ತಾರೆ, ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಅದು ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ ಬೇಬೀಸ್ಗೆ, ತುಂಬ ಸೆನ್ಸಿಟಿವ್ ಇರ್ತಾರಲ್ಲ ಬೇಬೀಸು, ಹಾಗಾಗಿ ಅವೆಲ್ಲ ಏನು ನಾವು ಕೊಡೋ ಹಾಗೆ ಇಲ್ಲ. ಡಾಕ್ಟರ್ ಸಜೆಷನ್ನ ತೊಗೊಂಡು ನಾವು ಎಲ್ಲನೂ ಮಾಡಬೇಕಾಗುತ್ತೆ. ಕೆಲವೊಂದ್ಸರಿ ಬ್ಲಡ್ ಲೆವೆಲ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಚೆಕಪ್ ಮಾಡಿಸ್ತಾನೆ ಇರಬೇಕಾಗುತ್ತೆ. ನಾನು ನನ್ನ ಮಗುಗೆ 6 or 7 months ಆದಮೇಲೆ ಭಯ, ಅದೂ ಕೊಡಲೋ ಬೇಡವೋ ಅನ್ನೋ ಭಯ. 7 months ಆದಮೇಲೆ ಅವನಿಗೆ ಸ್ವಲ್ಪ ಅವ್ರೇನು ಹೇಳಿದರು ಅಂದರೆ ಸೆರಳಕ್ಕೊ ಮತ್ತು ರಾಗಿ ಸರಿ ಸ್ವಲ್ಪ ಕೊಡೋದಕ್ಕೆ ಅಂದರೆ 2 times ಕೊಡಿ, ಒಂದು ಹಾಫ್ ಸ್ಪೂನ್ ಅಷ್ಟು ಫಸ್ಟು ಕೊಡಿ ಅಂತ ಹೇಳಿದರು. ಓಕೆ, ನಾನು ಕೊಟ್ಟೆ. ಆಮೇಲೆ 1 month ಆದಮೇಲೆ
टू टाइम्स रागी सरी वन टाइम सेरल हाँ अंत नानु सेरल हाकेनो को याकंद्रे स्वल्प कफ ता आगिबिट्टितु सेरल को नानु बेळगे स्वल्प रागी सरी तिन्नस्तीनि मध्याह्न अक्की गंजी संजे मामूली रागी सरीना तिन्नस्ता इदीनि इदर जोतेगे नानु एदे हालन कुडिस्तीनि हसु हालेनु कुडिस्तिल्ल ಮಕ್ಕಳಿಗೆ ತುಂಬ ಅಂದರೆ ಅದು ಈ ಇಮ್ಯುನಿಟಿ ಪವರ್ ಕಡಿಮೆ ಇರುವಂತ ಪ್ರೀ ಮೆಚೂರ್ ಬೇಬಿಸ್ಗೆ ಆಗಲಿ ನಾರ್ಮಲ್ ಬೇಬಿಸ್ಗೆ ಆಗಲಿ ತಾಯಿಯ ಎದೆ ಹಾಲು ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ತಾಯಿ ಎದೆ ಹಾಲನ್ನೇ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ನಾನು ಇದ್ರ ಜೊತೆಗೆ ಜಾಸ್ತಿ ಅವನು ಕುಡಿಲಿಲ್ಲ ಅಂದ್ರೂ ಒಂದು 2 ಅವರ್ಸ್ ಆದಮೇಲೆ ನಾನು ಫೀಡ್ ನ ಮಾಡ್ತಾ ಇರ್ತೀನಿ ಅದರಿಂದನೇ ಅವರು ಸ್ವಲ್ಪ ಬೇಗ ಕ್ಯೂರ್ ಆಗ್ತಾರೆ ಸ್ವಲ್ಪ ಚೆನ್ನಾಗಿ ಆಗ್ತಾರೆ ಬಟ್ ಈಗ ಏನಂದ್ರೆ ವೇಟ್ ಜಾಸ್ತಿ ಆಗ್ತಾ ಇರುತ್ತೆ ಜಾಸ್ತಿ ಅಂದ್ರೆ ಒಂದು 6 7 ಮಂತ್ ಅಲ್ಲಿ ಕಡಿಮೆ ಅಂತ ಏನಪ್ಪಾ ವೇಟ್ ಕಡಿಮೆ ಅಂದ್ರೆ ಒಂದು 250 ಗ್ರಾಂ ಅಷ್ಟು ಮಾತ್ರ ಒಂದು ಮಂತ್ ಗೆ ಹೆಚ್ಚಾಗಕ್ಕೆ ಸಾಧ್ಯ ಅಂತ ಹೇಳಿದ್ರು ಡಾಕ್ಟರ್ ಇಮ್ಯುನಿಟಿ ಕಡಿಮೆ ಅಂದ್ರೆ ಈ ಪ್ರೀ ಮೆಚೂರ್ ಬೇಬಿಸ್ ಸ್ವಲ್ಪ ಗ್ರೋತ್ ಕಡಿಮೆನೇ ಇರುತ್ತೆ ಏನು ಮಾಡೋಕಾಗಿಲ್ಲ 1 ಇಯರ್ ಆರ್ ಒನ್ ಅಂಡ್ ಹಾಫ್ ಇಯರ್ ವರೆಗೂ ಇದೇ ಪ್ರಾಬ್ಲಮ್ ಆಗ್ತಿರುತ್ತೆ ಏನೇನು ಕೂಡ ಮಾಡೋ ಹಾಗಿಲ್ಲ ನಾವು ಹೇಗಾಗುತ್ತೋ ಹಾಗೆ ನೋಡ್ಕೊಂಡು ಹೋಗಬೇಕು ಹಾಗೇನೇ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲೀನ್ ಆಗಿರಬೇಕು ಅವನಿಗೆ ಮಲಗಿಸೋ ಅಂತ ಬೆಡ್ ನ ತುಂಬಾ ಕ್ಲೀನ್ ಮಾಡ್ತಿರಬೇಕು ಹಾಗೇನೇ ತುಣಿಬಾರದು ಹಾಗೇನೇ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆದರೂ ಆ ಬೆಡ್ ಶೀಟ್ ಏನಿದೆ ಕಾಟ್ ಮೇಲಿರೋ ಅಂತ ಬೆಡ್ ಶೀಟ್ ನ ಚೇಂಜ್ ಮಾಡ್ತಾ ಇರಬೇಕು ಹಾಗೆ ಅವನ ಬಟ್ಟೆಗಳನ್ನ ವಾಶ್ ಮಾಡ್ತಾನೆ ಇರಬೇಕು ಹಾಗೆ ಅವನಿಗೆ ಯೂಸ್ ಮಾಡುವಂತ ಟೂಲ್ಸ್ ಆಗಿರಬಹುದು ಪ್ರಾಡಕ್ಟ್ಸ್ ಆಗಿರಬಹುದು ಎಲ್ಲಾನು ಕೂಡ ತುಂಬಾ ಹೈಜೀನ್ ಆಗಿರಬೇಕಾಗುತ್ತೆ ತುಂಬಾನೇ ಕ್ಲೀನ್ ಆಗಿರಬೇಕಾಗುತ್ತೆ ಹಾಗೆ ನಾವು ಅವನ್ನ ಎತ್ತಿಕೊಂಡು ಎಲ್ಲೂ ಕೂಡ ಸ್ವಲ್ಪ ದಿನ ಓಡಾಡೋ ಹಾಗೆ ಇಲ್ಲ ಯಾಕಂದ್ರೆ ವೆದರ್ ಚೇಂಜ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಬೇಗ ಶೀತ ಹಾಗೆ ಜ್ವರ ಈ ತರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಎಲ್ಲೂ ಕೂಡ ಎತ್ತಿಕೊಂಡು ಸ್ವಲ್ಪ ದಿನ ಓಡಾಡೋ ಹಾಗಿಲ್ಲ ನಾನಂತೂ 1 ಅಂಡ್ ಹಾಫ್ ಇಯರ್ ಇಂದ ಎಲ್ಲೆಲ್ಲೂ ಪ್ರೆಗ್ನೆನ್ಸಿ ಬಿಫೋರ್ ಪ್ರೆಗ್ನೆನ್ಸಿ ಎಲ್ಲೂ ಹೋಗಂಗಿಲ್ಲ ಅಂತ ಹೋಗಿಲ್ಲ ಆಫ್ಟರ್ ಪ್ರೆಗ್ನೆನ್ಸಿ ಈ ಪ್ರಾಬ್ಲಮ್ ನನ್ನ ಮಗನಿಗೆ ಹಾಗಾಗಿ ನಾನು ಎಲ್ಲೂ ಕೂಡ ಹೋಗ್ತಿಲ್ಲ ಹಾಗಾಗಿ ನಿಮಗೆ ಮನೆಯಲ್ಲೇ ಬ್ಲಾಗ್ ಮಾಡಿ ಶೇರ್ ಮಾಡೋದ ಮಾಡ್ಕೊತಿದ್ದೀನಿ ಇನ್ನ ಅವನಿಗೆ ಹೊರಗಡೆ ಎಲ್ಲ ಓಡಾಡಿದ್ರೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಮನೆಯಲ್ಲೇ ವಿಡಿಯೋನ ಶೂಟ್ ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ದಿನ ಅವನ ಚೇತರಿಸ್ಕೊಂಡೆ ನಾನು ಬೇರೆ ಬೇರೆ ಕ್ಯಾಟಗರಿಲಿ ಅಂದ್ರೆ ಬೇರೆ ಬೇರೆ ವಿಷಯಗಳ ಮೇಲೆ ವಿಡಿಯೋ ಮಾಡಿ ಅಥವಾ ಟ್ರಾವೆಲ್ ಬ್ಲಾಗ್ ಆಗಲಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಹಾಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿ ಅನ್ನೋದಾಗಿ ಕೇಳ್ಕೊಳ್ತೇನೆ ಹಾಗೇನೆ ಪ್ರೀ ಮೆಚೂರ್ ಬೇಬಿಸ್ ಮತ್ತೆ ವಿಶ್ವಪುರನ ಅವನಿಗೆ ಈಗ ಸದ್ಯಕ್ಕೆ ನಾನು ಪ್ರೆಸೆಂಟ್ ಅವನಿಗೆ 7 ಮಂತ್ ಆಗಿದೆ 7 ಕಂಪ್ಲೀಟ್ ಆಗಿ 8 ಮಂತ್ ಗೆ ಬಿದ್ದಿದೆ ಆದ್ರೆ ಅವನ ವೇಟ್ ಬಂದ್ಬಿಟ್ಟು 5 ಕೆಜಿ ಇದಾನೆ ಅಷ್ಟೇನೆ ಲೋನು ಆಗ್ತಿಲ್ಲ ಮತ್ತೆ ಜಾಸ್ತಿನೂ ಆಗ್ತಿಲ್ಲ ಜಾಸ್ತಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಲೋ ಅಂತ ಆಗಬಾರದು ಕಡಿಮೆ ಅಂತ ಆಗಬಾರದು ಹಾಗೆ ಅದು ಜೊತೆಗೆ ನಾವು ಏನು ಫುಡ್ ಕೊಡ್ತೀವಿ ಅವರ್ಗಳ ಜೊತೆಗೆ ಈ ಪ್ರೀ ಮೆಚೂರ್ ಬೇಬಿಸ್ ಗೆ ಸಪ್ಲಿಮೆಂಟ್ಸ್ ಕೆಲವೊಂದು ಕ್ಯಾಲ್ಸಿಯಂ ಆಗಿರಬಹುದು ಹಾಗೇನೇ ಈ ಬ್ಲಡ್ ಸ್ವಲ್ಪ ಬ್ಲಡ್ ಇಶ್ಯೂ ಇದ್ರೆ ಬ್ಲಡ್ ಇನ್ಕ್ರೀಸ್ ಆಗುವಂತ ಒಂದು ಸಪ್ಲಿಮೆಂಟ್ ಸಿರಪ್ಸ್ ಗಳನ್ನು ಕೊಡ್ತಿರ್ತಾರೆ ಅದನ್ನ ನಾವು ಅವರಿಗೆ ಕೊಡಲೇಬೇಕಾಗುತ್ತೆ ಹಾಗೇನೇ ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ಒಂದು ಸಿರಪ್ ಹೇಳಿದ್ದಾರೆ ಅವನಿಗೆ ಹಾಗೇನೇ ಬೆಳಗ್ಗೆ ಮತ್ತೆ ರಾತ್ರಿ ಕ್ಯಾಲ್ಸಿಯಂ ಅಂತ ಮಸ್ಟ್ ಅಂಡ್ ಶುಡ್ 1 ಇಯರ್ ಆಗೋವರೆಗೂ ಅದನ್ನ ಹಾಕಲೇಬೇಕಾಗುತ್ತೆ ಪಾಪ ನನ್ನ ಮಗು ಹುಟ್ಟಿದಾಗ್ಲಿಂದನೂ ಸಿರಪ್ ಮೆಡಿಸಿನ್ ಅನ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾನೆ ನನಗಂತೂ ತುಂಬಾ ಬೇಜಾರಾಗುತ್ತೆ ಈಗಂತೂ ಅವನು ಕುಡಿಯೋದೇ ಇಲ್ಲ ಆದರೂ ಹಿಂಸೆಯಿಂದ ಫೋರ್ಸ್ಫುಲಿ ಕುಡಿಸ್ತೀನಿ ಎಷ್ಟು ಬೇಜಾರಾಗುತ್ತೆ ಅಂದರೆ ಏನು ಮಾಡೋ ಹಾಗಿಲ್ಲ ಕೊಡಲೇಬೇಕಾಗುತ್ತೆ ಇಲ್ಲ ಅಂದರೆ ವೆಯ್ಟ್ ಕೂಡ ಹೆಚ್ಚಾಗಲ್ಲ ಮೂಳೆಗಳು ಕೂಡ ಗಟ್ಟಿ ಆಗಲ್ಲ ಮೂಳೆಗಳು ಒಂದು ಏನಿದೆ ಬೋನ್ಸ್ ಏನಿದೆ ಅದೆಲ್ಲ ಸ್ಟ್ರೆಂತ್ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಬರಬೇಕು ಅಂದರೆ ಈ ಕ್ಯಾಲ್ಸಿಯಂ ಸಿರಪ್ಸ್ನ ಕೊಡಲೇಬೇಕಾಗುತ್ತೆ ಹಾಗಾಗಿ ಕೊಡ್ತಾ ಇದ್ದೀನಿ ಅಷ್ಟೇನೆ ಇಷ್ಟು ಇವತ್ತಿನ ಒಂದು ವಿಷಯ ಆಗಿತ್ತು ಫ್ರೆಂಡ್ಸ್ ಈ ಒಂದು ನಾನು ಏನಕ್ಕೆ ಶೇರ್ ಮಾಡ್ಕೊಂಡೆ ಅಂದರೆ ದಿನ ಬರೀ ಬ್ಲಾಗ್ಸ್ನೇ ಮಾಡೋದು ಬೇಡ ಕೆಲವೊಂದಿನ ಇನ್ಫಾರ್ಮೇಟಿವ್ ಆಗಿರಲಿ ಅಂತೇಳಿ ಈ ಥರ ವಿಡಿಯೋನ ಮಾಡ್ತಿರ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ
ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಎಂಬುದಾಗಿ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲೇ ನಾನು ಎಂಡ್ ಮಾಡ್ತಿದ್ದೀನಿ. ಬ್ಲಾಗ್ ಅನ್ನೋದಕ್ಕಿಂತ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನನ್ನ ಮಗ ಬೇರೆ ತುಂಬ ಗಲಾಟೆ ಮಾಡ್ತಾವನೆ. ಈ ಮಕ್ಕಳು ವಿಷಯದಲ್ಲಂತೂ ತುಂಬ ಅಂದರೆ ತುಂಬ ಕೇರ್ ಆಗಿರಬೇಕಾಗುತ್ತೆ. ತುಂಬ ಕೇರ್ ಆಗಿರಿ. ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಮಕ್ಕಳು ನಾವು ಎಷ್ಟೇ ಕೇರ್ ಮಾಡಿದ್ರೂ ಅವ್ರಿಗೆ ಕಡಿಮೆನೆ ಎಂಬುದಾಗಿ ಹೇಳ್ತಾ ಕರಿತಾವನೆ. ಓಕೆ, ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ವಿಡಿಯೋ ಒಂದಿಗೆ, ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.